ಈ ನನ್ನ ಕೈಯಲ್ಲಿರ್ತಕ್ಕಂಥ ಕೋರ್ಟ್ನ ಎಂಗೇಜ್ಮೆಂಟ್ನ ಲಿಸ್ಟ್ ಇದು. ಈ ಲಿಸ್ಟಲ್ಲಿ 17/9/2018 ಅಂತಿದೆ. ಕುಮಾರಸ್ವಾಮಿಯವರು ಈ ಡೇಟನ್ನು 27ನೇ ತಾರೀಕಿನವರೆಗೂ ಅಂತ ಹೇಳ್ತಾ ಇದ್ರು. ಅಂದರೆ ಈ ದೇಶದ ಈ ರಾಜ್ಯದ ದಲಿತ ಜನಾಂಗವನ್ನು ದಿಕ್ತಪ್ಸೋದಕ್ಕಾಗಿ ಕೋರ್ಟ್ ನೆಪ ಹೇಳ್ತಾ ಇದ್ರು. ಕೋರ್ಟಲ್ಲಿ 27 ಇರುವಂಥದ್ದು 17ಕ್ಕೆ ಹೋಗಿದೆ. ಅಂದರೆ ಕೋರ್ಟನ್ನು ನೆಪ ಮಾಡಿಕೊಂಡು ಸಬೂಬು ಹೇಳ್ಕೊಂಡು ಕುಮಾರಸ್ವಾಮಿ ಅವರು ಕಾಲವನ್ನು ಮುಂದೂಡ್ತಾ ಇದ್ರು, ದಲಿತರಿಗೆ ಅಷ್ಟು ಕಾಲದವರೆಗೆ ದ್ರೋಹ ಮಾಡ್ತಾಯಿದ್ರು. ಈಗ ಅವ್ರಿಗೆ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ, 17ನೇ ತಾರೀಕು ನೀವು ಹೇಳ್ತೀರಾ, ಆ ಒಂದು ನೈತಿಕ ಧೈರ್ಯ ನಿಮ್ಗೆ ಇದೆಯಾ 17ನೇ ತಾರೀಕಿನವರೆಗೂ ಮತ್ತೆ ನಾನು ಕಾಲಾವಕಾಶ ತೊಗೊತೀನಿ, ದಲಿತರಿಗೆ ದ್ರೋಹ ಮಾಡ್ತಾ ಇರ್ತೀನಿ, ಈ ಬಡ್ತಿ ಮೀಸಲಾತಿ ಮಸೂದೆಯ ಆದೇಶವನ್ನು ಹೊರಡಿಸಲ್ಲ ಅಂತೇಳಿ ಯಾವ ನೈತಿಕತೆ ನಿಮಗೆ ಇದೆ ಅನ್ನೋದನ್ನು ಈಗ ಪ್ರಶ್ನೆ ಮಾಡ್ತಾ ಇದ್ದೀನಿ. ಹೀಗಾಗಿ ಮುಖ್ಯಮಂತ್ರಿಗಳಿನ ಮುಂದೆ ಸಬೂಬು ಹೇಳಿದೆ. 27 ಗಡಿ ಹೋಯಿತು, 17ರ ಗಡಿ ಯಾವುದೇ ಕಾರಣಕ್ಕೂ ನಿಮ್ಮ ಬಾಯಲ್ಲಿ ಬರಬಾರ್ದು. ಅದೇನಾದರೂ ಬಂತು ಅಂತೇಳಿದ್ರೆ ಈ ರಾಜ್ಯದ ದಲಿತ ಜನಾಂಗ ನಿಮಗೆ ಹಿಡಿಶಾಪ ಹಾಕೋದು ಅಷ್ಟೇ ಇಲ್ಲ, ನಿಮ್ಮ ಕುರ್ಚಿಯನ್ನು ಖಾಲಿ ಮಾಡ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡ್ತಕ್ಕಂಥ ನಿರ್ಧಾರ ತಗೋಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರುಗಳೆಲ್ಲ ಇಲ್ಲಿದ್ದೀವಿ ನಾವು, ಅವರೆಲ್ಲರ ಪರವಾಗಿ ನಾನು ಒಂದೇ ಮಾತು ಹೇಳುವಂಥದ್ದು, 3 ಹಂತದ ಹೋರಾಟ ಮಾಡಿದ್ರೂ ಕೂಡ ನಿಮಗೆ ಕಣ್ಣೀರು ಬರಲಿಲ್ವಲ್ಲ, ನಿಮ್ಮ ಹೃದಯ ದಲಿತರ ಪರವಾಗಿ ಮಿಡಿಲಿಲ್ವಲ್ಲ, ನಿಮ್ಮಂಥ ಅಮಾನುಷ ಮನುಷ್ಯ ಮತ್ತೊಬ್ಬರು ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಕಣ್ಣೀರು ಹಾಕ್ತೀರಿ ನೀವು, ನಿಮ್ಮ ಹೃದಯ ಎಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತೇಳಿ ಎಲ್ರಿಗೂ ಹೇಳ್ತೀರಿ. ದಲಿತರ ಶಾಪ, ದಲಿತರ ಕೂಗು ಎಲ್ಲಿ ನಿಮ್ಗೆ ಕೇಳಿಸಲ್ವಾ? ನಿಮ್ಮ ಹೃದಯ ಮಿಡಿಯಲ್ವಾ ದಲಿತ ಜನಾಂಗದ ಬಗ್ಗೆ? ದಲಿತ ಜನಕ್ಕೆ ನೀವು ನಿಮಗೆ ಕಣ್ಣೀರು ಹಾಕಲ್ವಾ? ನೀವು ಈ ಪ್ರಶ್ನೆಗಳನ್ನು, ಈ ನೈತಿಕ ಪ್ರಶ್ನೆಗಳನ್ನು ಕುಮಾರಸ್ವಾಮಿಯವ್ರನ್ನ ಕೇಳ್ತಾ ಇದ್ದೀನಿ. ಈಗಲೂ ನಾವು ತಾಳ್ಮೆಯಿಂದ ಇದ್ದೀವಿ. 1000ರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಫ್ರೀಡಂ ಪಾರ್ಕಲ್ಲಿ ನೌಕರರು, ಅಧಿಕಾರಿಗಳು, ಮಹಿಳೆಯರು ಎಲ್ಲ ಬಂದು ಧರಣಿ ಮಾಡ್ತಾಯಿದ್ದಾರೆ. ಭಾಳ ಶಾಂತಿಯುತವಾದಂಥ ಧರಣಿ ಮಾಡ್ತಾಯಿದ್ದಾರೆ. ಅವರ ಏನು ತಾಳ್ಮೆಯ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಕುಮಾರಸ್ವಾಮಿಯವರೇ. ನೀವು ಯಾರದೋ ಮುಲಾಜಿಗಾಗಿ, ಯಾವುದೋ ಸಾಂದರ್ಭಿಕ ಶಿಶುವಾಗಿ ಬಂದು ಮುಖ್ಯಮಂತ್ರಿ ಆಗಿದ್ದೀರಿ. ನಿಮಗೆ ಈ ರಾಜ್ಯದ 1.25 ಕೋಟಿ ದಲಿತ ಜನಾಂಗದ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ನೀವು ನೈತಿಕತೆ ಅಳವಡಿಸ್ಕೊಳ್ರಿ, ಕಾನೂನನ್ನು ಅಳವಡಿಸ್ಕೊಳ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಕಾಯ್ದೆ, ಮಸೂದೆ, ಕಾನೂನನ್ನು ನೀವು ಪಾಲನೆ ಮಾಡಿರಿ. ಇಲ್ಲಾಂದರೆ ನೀವು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರೋದಕ್ಕೆ ಅವಕಾಶವೇ ಇಲ್ಲ. ಅದು ನಿಮ್ಮ ನೈತಿಕತೆ ಆಗಬೇಕು, ಸಂವಿಧಾನ ನಿಮ್ಮ ಬದ್ಧತೆ ಆಗಬೇಕು, ಕಾನೂನು ನಿಮ್ಮ ಆಡಳಿತ ಆಗಬೇಕು. ಅದನ್ನು ಬಿಟ್ಟು ನೀವು ನಿಮ್ಮ ಅಣ್ಣನ ಒತ್ತಡಕ್ಕೆ ಮಣಿದು, HD ರೇವಣ್ಣ ಅವರ ಒತ್ತಡಕ್ಕೆ ಮಣಿದು ದಲಿತರಿಗೆ ದ್ರೋಹ ಮಾಡಿದ್ರೆ ನಾವಿನ್ನು ಸುಮ್ಮನೆ ಇರಲ್ಲ. ಇದೇ ತಿಂಗಳು 26ನೇ ತಾರೀಕು ನಮ್ಮ ಎಚ್ಚರಿಕೆಯ ಭಾಗವಾಗಿ, ದಲಿತ ಜನಾಂಗಗಳ ಎಚ್ಚರಿಕೆಯ ಭಾಗವಾಗಿ ನಾವು ನಿಮ್ಮ ವಿರುದ್ಧ ಪಂಜಿನ ಮೆರವಣಿಗೆ ಮಾಡ್ತಾಯಿದ್ವಿ. ಇದೇ ಬೆಂಗಳೂರಲ್ಲಿ ದೊಡ್ಡದಾಗಿ ಪಂಜಿನ ಮೆರವಣಿಗೆ ಮಾಡ್ತಾಯಿದ್ವಿ. ಅದಾದ ನಂತರ ನೀವು ಕೂತಿರ್ತಕ್ಕಂಥ ಮುಖ್ಯಮಂತ್ರಿ ಕುರ್ಚಿ ಕಡೆ ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ನಾವು ಮಾಡಿ ನಿಮಗೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇನ್ನು ಮೇಲೆ ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷಿಸಬೇಡಿ ಅಂತೇಳಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ. Press the subscribe button to get subscribed and hit the bell icon to get notified every time we upload a new video.